ואתה מוציא לו את נראה, אתה יודע, לי כאן יש לו יותר מטה לי. אבל מוקים אותי יותר מטה לי, אני בריא, מה אתה כדי גן, אתה יודע, אבל יותר מטה אתה בטר, אם אני קרה לי, אני אלי בידי כל יותר מטה כדוג עדו, ג'רי יש לו יותר מטה כדוג עדו, לא? ಮೊದಲು ಮುಖ್ಯಮಂತ್ರಿ ಒಪ್ಪಿಸ್ಬೇಕು ಹೋಗಿ ಪರಿಕರ್ ಒಪ್ಪಿಸ್ಬೇಕು ಹೋಗಿ ಆ ಹಿಂದೆ ಇದ್ದಂತ ಮುಖ್ಯಮಂತ್ರಿ ಅವರ ಹೆಸರೇನವರು ಅವರು ಪರಶೇಖರ್ ಎರಡು ಪತ್ರ ಮೊದಲು ಕೂಡ ಉತ್ತರವೂ ಕೊಡಲಿಲ್ಲ ಮಾತುಕತೆಗೂ ಬರಲಿಲ್ಲ ಅದು ಒಪ್ಸಿದ್ರೆ ಆಗ್ಲಿಲ್ಲ ಎಲೆಕ್ಷನ್ ಆಗ್ಲಿ ಅಂತಂದ್ರು ಗೋವಾ ಎಲೆಕ್ಷನ್ ಆಗ್ಲಿ ಅಂತಂದ್ರು ಗೋವಾ ಎಲೆಕ್ಷನ್ ಆಗಿ ಎಷ್ಟು ದಿನ ಆಯ್ತು ಪರಿಕರ್ ಮುಖ್ಯಮಂತ್ರಿ ಆಗಿ ಎಷ್ಟು ದಿನ ಆಯ್ತು ಅವರು ಮುಖ್ಯಮಂತ್ರಿ ನನಗೆ ನನ್ನ ಪತ್ರಿಕೆ ಉತ್ತರ ಬರೀದೇನೆ ಅದು ಯಾರೋ ಒಬ್ರು ಮಂತ್ರಿ ಬರೀತಾರೆ ಉತ್ತರ ಒಕ್ಕೂಟದ ವ್ಯವಸ್ಥೆನಲ್ಲಿ ಇವರಿಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇರೋ ಸಾಕ್ಷಿ ಸೊ ಇದನ್ನ ಹೇಳ್ತಾರೆ ಇದನ್ನು ಇದನ್ನ ಹೇಳಬೇಕು ಜನಗಳಿಗೆ ಈ ರ್ಯಾಲಿನಲ್ಲಿ ಇವ್ರು ಹೋಯ್ತಾರಲ್ಲ ಇದನ್ನ ಹೇಳಬೇಕು ಇದನ್ನ ಸಾಲ ಮನ್ನಾ ಮಾಡಿಸಕ್ಕಾಗಲಿ ನಮ್ಮ ಕೈಲಿ ಮಹದಾಯಿ ವಿವಾದ ಇತ್ಯರ್ಥ ಮಾಡಕ್ಕಾಗಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅಚ್ಚೇದಿನ್ ಆಯೋಗ ಅಂತ ಹೇಳಿದ್ರು ಮೂರು ವರ್ಷ ಆಯ್ತು ಅಚ್ಚೇದಿನ್ ಬರಲಿಲ್ಲ ಅಚ್ಚೇದಿನ್ ಬಂದದ್ದು ಯಾರಿಗಪ್ಪ ಅಂತಂದ್ರೆ ಯಾರಿಗೆ ಅದಾನಿ ಅಂಬಾನಿ ಮಿಸ್ಟರ್ ಶಾ ಅಂತ ಜಾಯ್ ಶಾ ಜೈಸನ ಜೈನ ಜೈನ ಎಂತದ ಇರ್ಲಿ ಬಿಡಪ್ಪ ಜೈಷ ಇದು ಆಯ್ತು ಇದನ್ನ ಹೇಳ್ಬೇಕು ಇದನ್ನ ಹೇಳ್ಬೇಕಲ್ಲ ಆಮೇಲೆ ಕಪ್ಪು ಹಣ ತಗೊಂಡ್ಬಿಡ್ತೀನಿ 15 ಲಕ್ಷ ರೂಪಾಯಿ ಎಲ್ಲ ಅಕೌಂಟ್ಗೆಲ್ಲ ಹಾಕ್ಬಿಡ್ತೀನಿ 15 ಲಕ್ಷ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀನಿ 100 ದಿನದಲ್ಲಿ ಹಾಕ್ತೀನಿ ಇದನ್ನ ಹೇಳ್ಬೇಕಲ್ಲ ಇವರು ಪರಿವರ್ತನ ರ್ಯಾಲಿನಲ್ಲಿ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡ್ಬೇಕಲ್ಲ ಹೇಳ್ಬೇಕಲ್ಲ ಇದನ್ನ ಈಗ 6 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ಬೇಕಲ್ಲ ದೇಶದಲ್ಲಿ ಡಿಮಾನಿಟೈಸೇಷನ್ ಇಂದ ಇವತ್ತು ಯಾರಕ್ಕೆ ತೊಂದರೆ ಆಗಿದೆ ಅನ್ನೋದನ್ನ ಹೇಳ್ಬೇಕಲ್ಲ ಇವತ್ತು ಯಾರು ಕಪ್ಪು ಹಣ ಇರೋರ್ಗೆ ಯಾರಿಗೂ ತೊಂದರೆ ಆಗ್ಲಿಲ್ಲ ಕೋಟಾ ನೋಟ್ ಏನು ನಿಲ್ಲಲಿಲ್ಲ ಮತ್ತೆ ಟೆರರಿಸ್ಟ್ ಆಕ್ಟಿವಿಟೀಸ್ ಕಡಿಮೆ ಆಗ್ಲಿಲ್ಲ ಕಪ್ಪು ಹಣ ಇರೋರು ಯಾರು ನಿದ್ದೆಗೆಡ್ಲಿಲ್ಲ ಅವ್ರು ಯಾರು ಸಾಯಲಿಲ್ಲ ಸಾಯ್ಬೇಕು ಅಂತ ಹೇಳಲ್ಲ ನಾನು ಅದು ಸತ್ತವರು ಪಾಪ ಬಡವರಲ್ಲ ಅಂತ ಅಷ್ಟೇ ನೋವಿನಿಂದ ಹೇಳ್ತಾ ಇದ್ದೆ ರೈತರು ಬಡವರು ಕೂಲಿ ಮಾಡೋರು ವ್ಯಾಪಾರ ಮಾಡೋರು ಸಣ್ಣ ಮತ್ತೆ ವ್ಯಾಪಾರ ಮಾಡೋರು ಅವರು ಸತ್ತರು ಜಿಎಸ್ಟಿ ಇಂದ ಏನಾಗಿದೆ ಪರಿಸ್ಥಿತಿ ಅಂತ ಅನ್ನೋದು ಇವತ್ತು ಜುಲೈ 1ನೇ ತಾರೀಕು ಜಿಎಸ್ಟಿ ಜಾರಿಗೆ ಬಂತು ಇವತ್ತವರೆಗೆ ಅದು ಸೆಟ್ಲ್ ಆಗಿ ಬಿಟ್ಟಿಲ್ಲ ಇವರು ಯಾರು ಇವತ್ತು ರಿಟರ್ನ್ಸ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಜಿಎಸ್ಟಿ ವಿರುದ್ಧ ಇದ್ರು ಈ ಜಿಎಸ್ಟಿ ತಂದ್ಬಿಟ್ರು 28% ಕಾಂಗ್ರೆಸ್ ಪಕ್ಷ ಹೇಳ್ತು 18%ಗಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ ಅಂತ 18% ಮ್ಯಾಕ್ಸಿಮಮ್ ಅದು ಅಪಾಯಿಂಟ್ಮೆಂಟ್ 18% ಇರಬೇಕು ಅಂತ ಹೇಳುದು 28% ಮಾಡುದು ನಾವು ಇದನ್ನೆಲ್ಲ ಹೇಳುದು ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳುದು ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯದ ಪರವಾಗಿಲ್ಲ ಅದು ಹೆಚ್ಚು ಜನ ಮುಖ್ಯಮಂತ್ರಿಗಳು ಬಿಜೆಪಿ ಅವರು ಇದ್ದಾರೆ ಅಲ್ಲಿ ಜಿಎಸ್ಟಿ ಕೌನ್ಸಿಲ್ ನಲ್ಲಿ ಗೋವಾ ಗುಜರಾತ್ ಚುನಾವಣೆ ಬಂದಿದೆ ಸಣ್ಣ ಪುಟ್ಟ ಕನ್ಸೆಷನ್ಸ್ ಗಳೆಲ್ಲ ಕೊಡ್ತಾ ಇದಾರೆ ಓನ್ಲಿ ಕೀಪಿಂಗ್ ದಿ ಐ ಆನ್ ಗುಜರಾತ್ ಎಲೆಕ್ಷನ್ಸ್ ಸೊ ಇದರಿಂದ ಇವರು ಇವರು ಮಾಡಿರ್ತಕ್ಕಂತ ಪಾಪದ ಕೆಲಸ ಏನಿದಾವಲ್ಲ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ
ಅದರ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತಕ್ಕೆ ಈ ಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತೆ ಸಾಲ ಮನ್ನಾ ಮಾಡಿ ಅಂದ್ರೆ ರೈತರ ಬಗ್ಗೆ ಏನ್ ಲಘುವಾಗಿ ಮಾತಾಡ್ತಾರೆ ಅಂತಂದ್ರೆ, ಆ ಜಾವಡೇಕರ್ ಅಂತೇಳಿ ಇಲ್ಲಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ, ಇನ್ಚಾರ್ಜ್ ಸೆಕ್ರೆಟರಿ ಅಂದ್ರೆ ಜನರಲ್ ಸೆಕ್ರೆಟರಿ ಏನಾಗಿದೆ ಚುನಾವಣಾ ಇನ್ಚಾರ್ಜ್ ಏನ್ ಹೇಳಿದ್ರು ಅವರು, ಸಿದ್ದರಾಮಯ್ಯನವರು 8,165 ಕೋಟಿ ಸೊಸೈಟಿಗಳ ಕೊಟ್ಟಿದ್ದಂತ ಸಾಲ ಮನ್ನಾ ಮಾಡಿ ಲಾಲಿಪಪ್ ಕೊಟ್ಟಿದ್ದಾರೆ ಅಂತ. ಲಾಲಿಪಪ್ ಸಾಲ ಮನ್ನಾ ಮಾಡೋದು ಫ್ಯಾಷನ್. ಮತ್ತೆ ಇದು ಕೇಂದ್ರ ಸರ್ಕಾರದ್ದಲ್ಲ ಜವಾಬ್ದಾರಿ, ನಾವು ಬಿಡುಗಾಸು ಕೊಡಲ್ಲ ಅಂತ ಜೇಟ್ಲಿ. ನಾವಿದ್ದಾಗ ಮನಮೋಹನ್ ಸಿಂಗ್ ಅವರಿದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ಲಕ್ಷಾಂತರ ಕೋಟಿ ರೂಪಾಯಿಗಳದ್ದು ಉದ್ಯಮಿಗಳದ್ದು, ಕೈಗಾರಿಕೋದ್ಯಮಿಗಳದ್ದು, ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡುತ್ತಾರೆ. ರೈತರ ಸಾಲ ಮನ್ನಾ ಮಾಡಕ್ಕಾಗಲಿಲ್ಲ. ಮತ್ತೆ ರೈತರ ಬಗ್ಗೆ ಇವರು ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ. ಆಕ್ಚುಲಿ ಈ ಯಾತ್ರೆ ಇದೆಯಲ್ಲ, ಇದರಲ್ಲಿ ಅವರು ರೈತರ ಕ್ಷಮೆ ಕೇಳಬೇಕು ಎಲ್ಲ ಕಡೆ ಹೋಗಿ. ದೀಸ್ ಪೀಪಲ್ ದೇ ಡು ನಾಟ್ ಹ್ಯಾವ್ ಎನಿ ಮಾರಲ್ ರೈಟ್. ಸಿದ್ದರಾಮಯ್ಯನವರು ಸರ್ಕಾರದ ವೈಫಲ್ಯಗಳನ್ನು ಮಾಡಿ, ಏನಪ್ಪ ವೈಫಲ್ಯ ಇದೆ, ನಾನು ಅವರಿಗೆ ನಮ್ಮ ಮ್ಯಾನಿಫೆಸ್ಟೋ ಕಳಿಸ್ಕೊಡ್ತೀನಿ, ನಾವೇನ್ ಕಾರ್ಯಕ್ರಮ ಮಾಡಿದೀವಿ ಅಂತ ಕೊಡ್ತೀವಿ, ಅದು ಸ್ವಲ್ಪ ಓದ್ಕೊಂಡ್ರೆ ಒಳ್ಳೇದು. ಅವರು ಏನ್ ಗೊತ್ತಿಲ್ಲ ಬಲ್ಲಿ ಚರ್ಚೆಗೆ ಒಂದೇ ವೇದಿಕೆ ಮೇಲೆ. ನಾನು ಅನೇಕ ಸರಿ ಹೇಳಿದ್ದೀನಿ ಬರ್ರಿ ಒಂದೇ ವೇದಿಕೆ ಮೇಲೆ ಬರ್ರಿ ಚರ್ಚೆಗೆ ಅಂತ. ನಮ್ಮ ಸರ್ಕಾರದಲ್ಲಿ ಯಾವ ಭ್ರಷ್ಟಾಚಾರನೂ ಇಲ್ಲ, ಯಾವ ಹಗರಣನೂ ಇಲ್ಲ. ಅವರಾದ ಜೈಲ್ ಹೋಗಿಬಿದ್ರು, ಭ್ರಷ್ಟಾಚಾರದ ಜೈಲ್ ಎಷ್ಟು ಜನ ಹೋಗಿದ್ರು, ಜನಾರ್ದನ್ ರೆಡ್ಡಿ, ಕಟ್ಟಾ ಸುಬ್ರಹ್ಮಣ್ಯ, ಯಡಿಯೂರಪ್ಪ ಸುಮ್ಸೂರಿ ಹೋದ್ರು ಅವರೆಲ್ಲ, ಎನ್ ಜೆ ಕೃಷ್ಣ ಶೆಟ್ಟಿ, ನಾಗೇಂದ್ರ, ಆಮೇಲೆ ಇನ್ನೊಬ್ಬರು ಸುರೇಶ್ ಬಾಬು, ಆನಂದ್ ಸಿಂಗ್ ಹೊಸಪೇಟೆ, ಇದರಲ್ಲಿ ಇದೇನು ನಾವೆಲ್ಲ ಜೈಲ್ ಹೋಗಿ ಬಂದೀವಪ್ಪ, ನಿಮ್ ಮುಂದೆ ಬರ್ತಾ ಇದ್ದೀವಿ ಈಗ ಅಂತ ಹೇಳಬೇಕು ಹೋಗಿ. ಅವರು ಸ್ವತಃ ಶಾಲೆ ಹೋಗಿ ಬಂದ್ರು, ನಾನು ಹೋಗಿ ಬಂದಿದ್ದೆ ಅಂತ ಹೇಳುವಪ್ಪ ಹೇಳಬೇಕು. ಅದರಿಂದ ದಿ ಪೀಪಲ್ ಆಫ್ ಕರ್ನಾಟಕ ಪೊಲಿಟಿಕಲಿ ವೆರಿ ವೆರಿ ಮೆಚೂರ್ಡ್ ಪೀಪಲ್, ಇಟ್ಸ್ ನಾಟ್ ಲೈಕ್ ಯುಪಿ, ನಾಟ್ ಲೈಕ್ ಎನಿ ಅದರ್ ಸ್ಟೇಟ್ ಇನ್ ಸೌತ್ ಇಂಡಿಯಾ. ನಮ್ ಜನ ಎಮೋಷನಲ್ಲೂ ಅಲ್ಲ, ಪೊಲಿಟಿಕಲಿ ಮೆಚೂರ್ಡ್, ಅವೇರ್ನೆಸ್ ಇದೆ, ಮತ್ತೆ ಜಾತ್ಯಾತೀತ ತತ್ವದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ಇದು ಬಸವಣ್ಣನ ನಾಡು, ಕನಕದಾಸನ ನಾಡು, ಕುವೆಂಪು ನಾಡು, ವಾಲ್ಮೀಕಿ ನಾಡು. ವಾಲ್ಮೀಕಿ ಕರ್ನಾಟಕದವರಲ್ಲ, ಇಲ್ಲಿ ಇವರೆಲ್ಲರೂ ಕೂಡ ಈ ಜಾತ್ಯತೀತ ಬೀಜಗಳನ್ನ ಬಿತ್ತಿ ಇದು ಬಹಳ ಗಟ್ಟಿಯಾಗುತ್ತದೆ ಜಾತ್ಯತೀತ ವ್ಯವಸ್ಥೆ. ಇಲ್ಲೇನು ಇವರೆಲ್ಲ ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ ಅವೆಲ್ಲ ನಡೆಯೋದಿಲ್ಲ. ಮತ್ತೆ ಪ್ರಧಾನಮಂತ್ರಿ ಕರ್ಕೊ ಬರ್ತೀವಿ, ಶಾ ಕರ್ಕೊ ಬರ್ತೀವಿ, ಅವನ ಯಾರು ಆದಿತ್ಯ ಅಂತ ಆದಿತ್ಯನಾಥ್ ಕರ್ಕೊ ಬರ್ತೀವಿ, ಪೋಲರೈಸೇಷನ್ ವೋಟ್ ಮಾಡ್ತೀವಿ ಹಿಂದುತ್ವದ ಮೂಲಕ ಜನಗಳಲ್ಲಿ ಬೆಂಕಿ
ಬೆಂಕಿ ಹಚ್ಚಿ ಎಲ್ಲ ಮಾಡ್ತೀವಿ ಅಂತ ಇವೆಲ್ಲ ಸಾಧ್ಯ ಇಲ್ಲ. ಇಲ್ಲ ಕರ್ನಾಟಕದಲ್ಲಿ ಜನರಿಗೆ ಕಳೆದ ನಾಲ್ಕೂವರೆ ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿದವೆ, ಜನರು ಮೆಚ್ಚಿಕೊಂಡಿದ್ದಾರೆ, ಜನರಿಗೆ ಸಮಾಧಾನ ಇದೆ ಕರ್ನಾಟಕ ಜನರಿಗೆ. ಅದರಿಂದ ಜನರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮತ್ತೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ. ನಾವೇ ನೂರಕ್ಕೆ ನೂರು 2018 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಇವರು ಯಾವ ಯಾತ್ರೆಗಳು ಎಷ್ಟು ಮಾಡಿದ್ರು ಕೂಡ ಏನು ಕರ್ನಾಟಕದ ಮತದಾರರ ಮೇಲೆ ಏನು ಪರಿಣಾಮ ಆಗಲ್ಲ. ಅದರ ಬದಲಿಗೆ ಈ ಯಡಿಯೂರಪ್ಪನವರ ಮುಖ ನೋಡಿದಾಗ, ಶಾ ಮುಖ ನೋಡಿದಾಗ ನಮ್ಗೆ ಇನ್ನೂ ಹೆಚ್ಚು ನಮ್ಗೆ ಶಕ್ತಿ ಜಾಸ್ತಿ ಆಗುತ್ತೆ.